ಬಂಟರ ಸಂಘ ಸುರತ್ಕಲ್ ವತಿಯಿಂದ ಅಭಿನಂದನೆ ಸಹಾಯ ಹಸ್ತ ಮತ್ತು ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ ಕಾರ್ಯಕ್ರಮ ನಗರದ ಸುರತ್ಕಲ್ ಬಂಟರ ಭವನದಲ್ಲಿ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಸುದ್ದಿಗೋಷ್ಠಿ ನಡೆಸಲಾಯಿತು. ಕಾರ್ಯಕ್ರಮದ ಬಗ್ಗೆ ಸಂಘದ ಅಧ್ಯಕ್ಷರಾದ ಸುಧಾಕರ್ ಪೂಂಜಾ ಮಾಹಿತಿ ನೀಡಿ, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟಗಳ ಸಹಕಾರದಲ್ಲಿ ನಿರ್ಮಿಸಿದ ಎರಡು ಮನೆಗಳ ಕೀ ಹಸ್ತಾಂತರ ಹಾಗೂ ಅಭಿನಂದನೆ ಬಡವರಿಗೆ ಸಹಾಯ ಹಸ್ತ ಮತ್ತು ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ ಕಾರ್ಯಕ್ರಮ ಜೂನ್ 16 ನಡೆಯಲಿದೆ. ಈ ಹಿಂದೆ ಕೂಡ ಸಂಘದ ವತಿಯಿಂದ ನಮ್ಮ ಸಮಾಜದ ಬಂಧುಗಳಿಗೆ ಎರಡು ಮನೆ ನಿರ್ಮಿಸಿಕೊಡಲಾಗಿತ್ತು ಅಂತ ಹೇಳಿದ್ರು. ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಉಲ್ಲಾಸ್ ಶೆಟ್ಟಿ ಬೆರ್ಮುದೆ ಮಾತನಾಡಿ, ಕಳೆದ 4 ವರ್ಷಗಳಿಂದ ಸುರತ್ಕಲ್ ಬಂಟರ ಸಂಘವು ವಿಧವೆಯರಿಗೆ, ಭಿನ್ನ ಸಾಮರ್ಥ್ಯದವರಿಗೆ ಹಾಗೂ ವಿಕಲಚೇತನರಿಗೆ ಸಹಾಯ ಹಸ್ತ ನೀಡುತ್ತಾ ಬಂದಿದೆ. ಬಂಟರಯಾನೆ ನಾಡವರ ಮಾತೃ ಸಂಘದ ಜೊತೆಗೆ ಸುರತ್ಕಲ್ ಬಂಟರ ಸಂಘ ಜೊತೆಯಾಗಿ ಸಮಾಜಮುಖಿ ಕಾರ್ಯಗಳೊಂದಿಗೆ ಕೈಜೋಡಿಸಿ ವಿಧವೆಯರಿಗೆ, ಭಿನ್ನ ಸಾಮರ್ಥ್ಯದವರಿಗೆ, ವಿಕಲಚೇತನರಿಗೆ ನಮ್ಮ ಸಂಘವು ಸಹಾಯ ಮಾಡುತ್ತಾ ಬಂದಿದ್ದು ಬಂಟರ ಭವನದಲ್ಲಿ ಬಹಳ ಅದ್ಧೂರಿ ಕಾರ್ಯಕ್ರಮ ನಡೆಯಲಿದೆ ಎಂದವರು ಹೇಳಿದರು. ಹೊಟ್ಟೆಗಾಯರು ವಿಜಯಲಕ್ಷ್ಮಿ ಶೆಟ್ಟಿ ಮೇಲೆ ಸುಮಾರು 5 ಲಕ್ಷದ ಒಂಜಿ ಇಲ್ಲು ಕಟ್ಟದು ಒಂದು ಗೊರಂದುಲ್ಲ ಗಡ್ಡೆ ಇಲ್ಲಿ ನಮ್ಮ ಕೆಲವರ ಕಣ್ಣಿಗೆ ಹರೀಶ್ ಶೆಟ್ಟಿನ ಇಲ್ಲಿ ಅವೆಣ್ಣ ಗೊರಂದುಲ್ಲ ಒಕ್ಕ ನಮ್ಮ ಸಂಘ ಇದೊರೆದು ಒಂಜಿ 4 ಇಲ್ಲು ಹಸ್ತಾಂತರ ಅಂತ ಈ ಸರ್ತಿ ನಮ್ಮ ವಿಧವೇರು ವರ್ಮ ಜನ ಭಿನ್ನ ಸಾಮರ್ಥ್ಯ 4 ಜನ ಒಕ್ಕ ವಿಕಲಚೇತನ 15 ಜನ ಒಟ್ಟಿಗೆ ನಮ್ಮ 28 ಜನಕ್ಕೂ ಈ ವರ್ಷ ನಮ್ಮ ಕೊರೊಂದಲ್ಲ ಒಂದು ವರ್ಷ ಆಚೆ ಸಾರದ ಲೆಕ್ಕ. ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ನಾಗರಿಕರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಕೂಡ ನಡೀಲಿಕ್ಕೆ ಉಂಟು. ಅದೇ ರೀತಿ ನಮ್ಮ ಸಮಾಜದ ಆರ್ಥಿಕವಾಗಿ ಹಿಂದುಳಿದವರಿಗೆ ಇರುವಂಥ ನಮ್ಮ ಯೋಜನೆಗಳನ್ನೆಲ್ಲ ತಮ್ಮೊಂದು ಇಟ್ಟಿದ್ದಾರೆ. ಇದರ ಜೊತೆಯಲ್ಲಿ ಸುರತ್ಕಲ್ ಬಂಟರ್ ಸಂಘ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಾಂಸ್ಕೃತಿಕ ರಂಗದಲ್ಲಿ ನಾವೊಂದು ದಾಖಲೆ ಅಂತಲೇ ಹೇಳ್ಬೋದು. ನಮ್ಮ ಅಂತರ್ ಬಂಟರ ಸಂಘದ ಯಾವುದೇ ಒಂದು ಸಾಂಸ್ಕೃತಿಕ ಸ್ಪರ್ಧೆ ಇದ್ದರೂ ಕೂಡ ನಾವು ಅದರಲ್ಲಿ ಭಾಗವಹಿಸಿ ನಾವು ಪ್ರಶಸ್ತಿಗಳನ್ನು ಪಡೆದಂಥ ಹಿನ್ನೆಲೆ ತುಂಬ ಉಂಟು.